ಅದು ಕೂಡ ಒಂದು ಸಮಸ್ಯೆ. ಒಂದು ವಾರ್ಡಲ್ಲಿ 5 ಜನ ಸದಸ್ಯರು, ಅದರಲ್ಲಿ ದುಡಿದ ವರ್ಗ ಎ ಬಿ ಸಿ ಅಂತೇಳಿ ಮತ್ತು ಮಹಿಳೆ ಎಸ್ ಸಿ ಎಸ್ ಟಿ ಜನರು ಕೆಲವು ಕಡೆ ಅದಕ್ಕೆ ಪೂರಕವಾದಂಥ ವ್ಯಕ್ತಿಗಳು ಮತ್ತು ಆ ಪಂಗಡದವರು ಸಿಗುವುದಿಲ್ಲ. ಅದಕ್ಕಾಗಿ ಒಂದು ಗ್ರಾಮ ಪಂಚಾಯತಿಯಲ್ಲಿ 15 ವಾರ್ಡ್ ಇದ್ದರೆ ಬೇರೆ ಬೇರೆ ವಾರ್ಡ್ಗಳಲ್ಲಿ ಬೇರೆ ಬೇರೆಯವರಿಗೆ ಮೀಸಲಾತಿಯನ್ನು ನಿರ್ಣಯ ಮಾಡಿ ಒಂದೇ ಅಭ್ಯರ್ಥಿಗಳು ಒಂದು ಕ್ಷೇತ್ರಕ್ಕೆ ಇರಬೇಕು ಅಂತ ಮಾಡಿದರೆ ಭಾಳ ಒಳ್ಳೆಯದು. ಈ ಮೀಸಲಾತಿಯನ್ನು ಬೇರೆ ಬೇರೆ ಕ್ಷೇತ್ರಕ್ಕೆ ಅದನ್ನು ಮೀಸಲಾಗಿದೆ. ಮತ್ತು ಒಂದು ಕಡೆ ಕೆಲವು ಕಡೆ 4 ಜನ, ಕೆಲವು ಕಡೆ 2 ಜನ ಅಭ್ಯರ್ಥಿಗಳು, ಕೆಲವು ಕಡೆ ಒಂದೇ ಅಭ್ಯರ್ಥಿಗಳು, ಈ ಥರ ಒಂದು ದೊಡ್ಡ ಗೊಂದಲ ನಿರ್ಮಾಣ ಆಗ್ತಾ ಇದೆ. ಇದನ್ನು ಕೂಡ ಪರಿಹರಿಸಬೇಕು ಅಂತೇಳಿ ಮುಂದಿನ ಚುನಾವಣೆಯನ್ನು ಜೊತೆಯಲ್ಲೇ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಜೊತೆಯಲ್ಲೇ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾರೆ. ಮತ್ತು ಈಗ ನಡೀತಕ್ಕಂಥ ಚುನಾವಣೆಯಲ್ಲಿ ಜನರು ಅತ್ಯಂತ ಒಳ್ಳೆಯ ರೀತಿಯ ಮತದಾನವನ್ನು ಮಾಡುವುದರ ಮುಖಾಂತರ ಜಾತ್ಯತೀತ ಸ್ವರೂಪ ಇರತಕ್ಕಂಥ ಮತ್ತು ಗ್ರಾಮೀಣ ಪ್ರದೇಶದ ಜನರ ಸ್ಪಂದನೆ, ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಅಭ್ಯರ್ಥಿಗಳನ್ನು ಹೆಚ್ಚಾಗಿ ಗೆಲ್ಲಿಸಬೇಕು. ಈಗ ನಮ್ಮ ಅನೇಕ ಸಮಸ್ಯೆಗಳಿದೆ, ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರ ಸಮಸ್ಯೆಗಳಲ್ಲಿ ಜನ ರೋಸಿ ಹೋಗಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದೆ ಬರತಕ್ಕಂಥ ಈ ಗ್ರಾಮ ಪಂಚಾಯತ್ ಚುನಾವಣೆ ಗ್ರಾಮದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನು ಮತ್ತು ಜಾತ್ಯತೀತ ವ್ಯಕ್ತಿಗಳು ಮತ್ತು ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು. ಜಾತ್ಯತೀತ ಮತಗಳು ವಿಂಗಡಣೆ ಆಗದ ರೀತಿಯಲ್ಲಿ ಕೂಡ ಎಚ್ಚರಿಕೆ ವಹಿಸಬೇಕು ಅಂತ ಈ ಸಮಯದಲ್ಲಿ ನಾನು ನಿಮ್ಮ ಮುಖಾಂತರ ವಿನಂತಿ ಮಾಡಬೇಕು.